ನಮಸ್ಕಾರ ವಿದ್ಯಾರ್ಥಿಗಳೇ, ನಾನೀಗ ನಿಮಗೆ 9ನೇ ತರಗತಿ ಗಣಿತ ಅಧ್ಯಾಯ 13 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ತರಗತಿಯ 2ನೇ ಅವಧಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಆಲ್ರೆಡಿ ಹೇಳಿದ್ದೇನೆ ನಾನು ನಿಮಗೆ, ಇದು ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 79 ರಿಂದ 108ರಲ್ಲಿ ಇದೆ ಅಂಥೇಳಿ. ನಿಮಗೆ ಮೊದಲನೇ ಅವಧಿಯಲ್ಲಿ ಒಂದು ಚಟುವಟಿಕೆಯನ್ನು ನೀಡಿದ್ದೆ, ಆ ಚಟುವಟಿಕೆಯನ್ನೆಲ್ಲರೂ ಸಹ ಮಾಡಿದ್ದೀರಿ ಹಾಗೂ ಉತ್ತರದೊಂದಿಗೆ ನನ್ನನ್ನು ನೀವು ನಿರೀಕ್ಷಣೆ ಮಾಡ್ತಿದ್ರಿ ಅಂಥೇಳಿ. ಆ ಚಟುವಟಿಕೆಯನ್ನು ಮತ್ತೊಮ್ಮೆ ನೋಡೋಣ ಏನು ಕೊಟ್ಟಿದ್ದೆ ಅಂತೇಳಿ. ಈ ರೀತಿಯಾದಂತಹ A4 ಶೀಟ್ಸ್ಗಳನ್ನು ನಾವು ಉಪಯೋಗಿಸ್ತೇವೆ ಬರವಣಿಗೆಗಾಗಿ. ಇಂತಹ A4 ಶೀಟ್ಸ್ಗಳನ್ನು ಒಂದರ ಮೇಲೆ ಒಂದು ಜೋಡಿಸ್ತಾ ಹೋದಾಗ ನಮಗೆ ಈ ರೀತಿಯಾಗಿ ಒಂದು ಕ್ವೈರ್ ಒಂದು ಸಿಗುತ್ತೆ. ಇದನ್ನು ನಾವು ಒಂದು ರಟ್ಟಿನ ಡಬ್ಬದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ನಮಗೆ 6 ಮುಖದ ಈ ರೀತಿಯ ಒಂದು ಘನ ಬೇಕಾಗತ್ತೆ. ಇದರ ಮೇಲ್ಮೈ ವಿಸ್ತೀರ್ಣ ಏನಾಗಿರಬಹುದು ಹಾಗೂ ನಾವು ತಳಭಾಗ ಮತ್ತು ಮೇಲ್ಭಾಗವನ್ನು ಹೊರತುಪಡಿಸಿದ್ರೆ ನಮಗೆ ಆ ಒಂದು ರಟ್ಟಿನ ಪೆಟ್ಟಿಗೆಯ ಪಾರ್ಶ್ವ ಮೇಲ್ಮೈ ಮಾತ್ರ ದೊರಕುತ್ತೆ, ಅದರ ವಿಸ್ತೀರ್ಣ ಹೇಗಿರ್ಬೋದು, ಹಾಗೆ ಈ ಹಾಳೆಗಳನ್ನು ಎಷ್ಟು ಸಂಖ್ಯೆಗಳಲ್ಲಿ ಜೋಡಿಸ್ತೇವೆ ಅಂತ ಹೇಳಿದ್ರೆ ಅವೆಲ್ಲವೂ ಸಹ ಸರ್ವಸಮವಾದಂತಹ ವಿಸ್ತೀರ್ಣವನ್ನು ಹೊಂದಿರ್ತವೆ. ಆ ಹಾಳೆಗಳು ಎಷ್ಟು ಈ ರಟ್ಟಿನ ಡಬ್ಬದಲ್ಲಿ ಜಾಗವನ್ನು ಆಕ್ರಮಿಸ್ತವೆ ಅನ್ನೋದೇ ಈ ಒಂದು ರಟ್ಟಿನ ಡಬ್ಬದ ಘನಫಲ ಆಗುತ್ತೆ. ಅದರ ಸೂತ್ರವನ್ನು ಏನಾದರೂ ನೀವು ಕಂಡುಹಿಡಿಯೋಕ್ಕೆ ಸಾಧ್ಯವೇ ಅಂತೇಳಿ ನಾನು ಕೇಳಿದ್ದೆ. ಡಬ್ಬಿ ಅಥವಾ ಪೆಟ್ಟಿಗೆಯನ್ನು ತಯಾರು ಮಾಡಿದ್ರಿ ಅಲ್ವಾ ನೀವು, ಇದನ್ನು ನಾವು ಗಿಫ್ಟ್ ಬಾಕ್ಸ್ಗಳನ್ನು ಮಾಡೋದಕ್ಕೂ ಸಹ ಉಪಯೋಗಿಸ್ತೇವೆ. ಅದೇ ಈ ರಟ್ಟಿನ ಡಬ್ಬ ಈ ರೀತಿಯಾಗಿ ಕವರ್ ಮಾಡುವಂಥದ್ದನ್ನು ನೀವು ತಯಾರು ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮತ್ತು ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಏನಾಗಿರಬಹುದು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಏನಾಗಿರಬಹುದು, ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರ ಏನಾಗಿರಬಹುದು ಅನ್ನೋದು ಸಹ ನೀವು ಆಲ್ರೆಡಿ ಯೋಚನೆ ಮಾಡಿದ್ದೀರಾ. ನಾನು ನಿಮಗೆ ತಿಳಿಸಿದ್ದೆ ಈ ಒಂದು ಕೋಷ್ಟಕದಲ್ಲಿ ಈ ರೀತಿಯಾಗಿ ನೀವು ಬರೆದಿಟ್ಕೊಳ್ಳಿ ಅಂಥೇಳಿ. ನೀವೆಲ್ಲರೂ ಸಹ ಬರೆದಿಟ್ಕೊಂಡಿದ್ದೀರಾ ಅಂತೀರಾ. ಈಗ ಒಂದೊಂದಾಗಿ ನೋಡೋಣ. ಆಯತ ಘನ ಅಂತ ಕರಿತೇವೆ ಆ ಪೆಟ್ಟಿಗೆಯನ್ನು. ಈ ಆಯತ ಘನಕ್ಕೆ ಸಂಬಂಧಿಸಿದಂತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ ಗಮನಿಸಿ. ಇದು ಆ ಒಂದು ನೆರಳೆ ಬಣ್ಣದಲ್ಲಿರುವಂತಹ ಆಯತದ ತಳಭಾಗದಲ್ಲಿರುವಂಥ ಅಂಚನ್ನು ನಾವು ಬಿ ಬ್ರೆಡ್ ತಗಲ ಅಂತ ಕರಿತೇವೆ. ಹಾಗೆ ಹಸಿರು ಬಣ್ಣದಲ್ಲಿರುವಂಥ ಆಯತದ ಅಂಚು ಲೆಂತ್ ಆಯಿತು, ಆ ಒಂದು ಆಯತಘನದ ಉದ್ದ ಮತ್ತು ಅದರ ಎತ್ತರ ಹೆಚ್ಚಾಗಿರಲಿ ಅಂತ ಹೇಳಿದ್ರೆ ಈ ಆಯತಘನಕ್ಕೆ ಎಷ್ಟು ಮುಖಗಳಿವೆ? 6 ಮುಖಗಳಿವೆ. ನೀವು ಮಾಡಿದಂತಹ ಪೆಟ್ಟಿಗೆಗೆ 2 ಕೆಂಪು ಮುಖಗಳು, 2 ಹಸಿರು ಮುಖಗಳು ಹಾಗೂ 2 ನೀಲಿ ಮುಖಗಳು. ಕೆಂಪು ಮುಖದ ಅಳತೆ ಏನಾಗಿರುತ್ತೆ? ಒಂದು ಅಂಚು ಬ್ರೆಡ್ತ್ ಆಗಿದ್ರೆ ಇನ್ನೊಂದು ಅಂಚು ಲೆಂತ್, ಅಂದರೆ ಅಗಲ ಮತ್ತು ಉದ್ದ ಆಗಿರುತ್ತೆ, ಉದ್ದ ಮತ್ತು ಅಗಲಗಳಾದವು. ಇನ್ನು ನೀಲಿ ಬಣ್ಣದ ಅಂಚುಗಳ ಒಂದು ಆ ವಿಸ್ತೀರ್ಣ ನೋಡಿದ್ರೆ ಅದು ಬಿ ಇಂಟು ಎಚ್ ಆಗಿರುತ್ತೆ. ಹಾಗೆ ಹಸಿರು ಬಣ್ಣದ ಒಂದು ಆಯತಗಳ ವಿಸ್ತೀರ್ಣ ಗಮನಿಸಿದ್ರೆ ಅದು ಎಲ್ ಇಂಟು ಎಚ್, ಒಂದು ಅಂಚು ಎಲ್ ಆಗಿದೆ, ಉದ್ದ ಮತ್ತೊಂದು ಅಂಚು ಎತ್ತರವಾಗಿದೆ. ಈ ರೀತಿಯ 2 ಆಯತಗಳು ಈ ರಟ್ಟಿನ ಪೆಟ್ಟಿಗೆಯಲ್ಲಿವೆ. 2 ಹಸಿರು ಬಣ್ಣದ ಆಯತಗಳು, 2 ಕೆಂಪು ಬಣ್ಣದ ಆಯತಗಳು, ಹಾಗೆ 2 ನೀಲಿ ಬಣ್ಣದ ಆಯತಗಳು ನೀವು ಗಮನಿಸ್ತಾ ಇದ್ರ. ಇದು ಒಟ್ಟು ಸೇರಿಸಿದ್ರೆ ಈ ಒಂದು ಪೆಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಗಮನಿಸಿ. ಹಾಗಾದ್ರೆ ಇದನ್ನು ಸೂತ್ರದಲ್ಲಿ ಬರೆದಾಗ 2 ಬಾರಿ ಉದ್ದ ಇಂಟು ಅಗಲ, 2 ಬಾರಿ ಅಗಲ ಇಂಟು ಎತ್ತರ, 2 ಬಾರಿ ಉದ್ದ ಇಂಟು ಎತ್ತರವನ್ನ ತೆಗೆದುಕೊಳ್ತೇವೆ. ನೀವು ಇಲ್ಲಿ 2ನ್ನ ಸಾಮಾನ್ಯ ತೆಗೆದ್ರಿ ಅಂತ ಹೇಳಿದ್ರೆ 2 ಬಾರಿ LB ಪ್ಲಸ್ BH ಪ್ಲಸ್ LH ಚದರ ಮಾನಗಳು. ನಾವು ಈಗ ಆಲ್ರೆಡಿ ತಿಳಿದಿದ್ದೇವೆ ವಿಸ್ತೀರ್ಣವನ್ನು ಚದುರಮಾನಗಳಲ್ಲಿ ಅಳತೆ ಮಾಡ್ತೇವೆ ಅಂತ. ಮತ್ತೊಮ್ಮೆ ನಾವು ಆಯತಘನಕ್ಕೆ ಸಂಬಂಧಿಸಿದಂತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡುವಂತಹ ಸೂತ್ರವನ್ನು ಬರೆದುಕೊಳ್ಳೋಣ ಗಮನಿಸಿ. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಕೆಂಪು ಬಣ್ಣದ ಆಯತಗಳ ವಿಸ್ತೀರ್ಣ ಎಲ್ ಇಂಟು ಬಿ ಪ್ಲಸ್ ಎಲ್ ಇಂಟು ಬಿ ಪ್ಲಸ್ 2 ನೀಲಿ ಬಣ್ಣದ ಆಯತಗಳು, ಅದರ ಒಂದು ಅಂಚು ಅಗಲ ಆಗಿತ್ತು, ಒಂದು ಅಂಚು ಎತ್ತರ ಆಗಿತ್ತು, ಅಂದರೆ ಅಗಲ ಇಂಟು ಎತ್ತರ ಪ್ಲಸ್ 2 ಹಸಿರು ಬಣ್ಣದ ಆಯತಗಳ ವಿಸ್ತೀರ್ಣ, ಅದರ ಒಂದು ಅಂಚು ಉದ್ದ ಮತ್ತೊಂದು ಅಂಚು ಎತ್ತರ ಆಗಿತ್ತು. ಹೌದಾ? ಇಲ್ಲಿ ಗಮನಿಸಿ ನೀವು, 2 ಬಾರಿ ಎಲ್ ಇಂಟು ಬಿ, 2 ಬಾರಿ ಬಿ ಇಂಟು ಎಚ್, 2 ಬಾರಿ ಎಲ್ ಇಂಟು ಎಚ್ ಇದೆ. ಮೂರರಲ್ಲೂ ಸಹ 2 ಸಾಮಾನ್ಯ ಇದೆ. ಆ 2ನ್ನು ಸಾಮಾನ್ಯವಾಗಿ ನಾವು ಹೊರಗಡೆ ತೆಗೆದ್ವಿ ಅಂತ ಹೇಳಿದ್ರೆ ಆಗ ನಮಗೆ 2 ಇಂಟು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಲ್ ಇಂಟು ಎಚ್ ಚದರಮಾನಗಳು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೊಡುವಂತಹ ಸೂತ್ರವಾಗಿರುತ್ತೆ. ಇದನ್ನು ನೀವು ಕಂಡುಹಿಡಿದಿದ್ರಿ ಅಲ್ವಾ ಮಕ್ಕಳೇ? ಈಗ ಒಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ನೋಡಿ, ಅಗಲ 6 ಮಾನಗಳಿವೆ, ಉದ್ದ 4 ಮಾನಗಳಿವೆ, ಎತ್ತರ 3 ಮಾನಗಳಿವೆ. ಇದರ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿರುತ್ತೆ? ನಾವು ಸೂತ್ರವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಆ ಸೂತ್ರ ಹೇಗಿದೆ? A = ಹೌದಾ, ಎಲ್ ಇಂಟು ಬಿ ಕೆಂಪು ಬಣ್ಣದ ಆಯತ ಎಲ್ ಇಂಟು ಬಿ ಎಷ್ಟಾಯಿತು? 4 × 24. ಇನ್ನು ನೀಲಿ ಬಣ್ಣದ್ದು 6 × 3 = 18.
ಹಾಗೆ ಹಸಿರು ಬಣ್ಣದ್ದು ಎಲ್ ಇಂಟು ಎಚ್ ಹನ್ನೆರಡಾಯಿತು. ಇವೆಲ್ಲವೂ ಸಹ ಎರಡೆರಡು ಬಾರಿ ಇದೆ ನೋಡಿ, ಎರಡು ಬಾರಿ ಎಲ್ ಇಂಟು ಬಿ ನಾಲ್ಕು ಇಂಟು ಆರು, ಹೌದಾ? ಹಾಗೆ ಆರು ಇಂಟು ಮೂರು ಪ್ಲಸ್ ನಾಲ್ಕು ಇಂಟು ಮೂರು, ಆರು ನಾಲ್ಕಲಿ ಇಪ್ಪತ್ನಾಲ್ಕು, ಆರು ಮೂರಲಿ ಹದಿನೆಂಟು, ನಾಲ್ಕು ಮೂರಲಿ ಹನ್ನೆರಡು ಇಲ್ಲಿದೆ ಅಲ್ವಾ. ಸೊ ಇವುಗಳ ಮೊತ್ತ ಏನಾಗ್ತಾ ಇದೆ, 54 ಮಾನಗಳಾಯಿತು. 54 ಮಾನಗಳಾದರೆ ಅದನ್ನು ಎರಡು ಬಾರಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಮತ್ತೊಮ್ಮೆ ನೀವು ಗಮನಿಸಬಹುದು ಇಲ್ಲಿ 24 ಪ್ಲಸ್ ಹದಿನೆಂಟು ಪ್ಲಸ್ ಹನ್ನೆರಡು ಅದೆಷ್ಟಾಯಿತು, 54 ಆಗುತ್ತೆ. 18 ಪ್ಲಸ್ 12 ಅಂತ ಹೇಳಿದ್ರೆ 30, 30ಕ್ಕೆ 24 ಕೂಡಿದ್ರೆ 54, 54 ಎರಡು ಬಾರ್ಲಿ ಅಂತ ಹೇಳಿದ್ರೆ 108 ಚದರ ಮಾನಗಳು. 4 ಮಾನಗಳು ಉದ್ದ, 6 ಮಾನಗಳು ಅಗಲ ಮತ್ತು 3 ಮಾನಗಳು ಎತ್ತರ ಇರುವಂತಹ ಆಯುತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯಿತು. ಈಗ ಸ್ವಲ್ಪ ಬದಲಾವಣೆ ಮಾಡಿ ನೋಡೋಣ ಮತ್ತೊಮ್ಮೆ. ಈಗ 6 3 4 ಇದ್ದದ್ದನ್ನು 7 4 5 ಮಾಡ್ತಾ ಇದ್ದೇನೆ. ಈ ಒಂದು ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೀವು ಕಂಡುಹಿಡಿಬಹುದಲ್ವಾ? ಎರಡು ಕೆಂಪು ಬಣ್ಣದ ಆಯತಗಳ ವಿಸ್ತೀರ್ಣ ಅಂದರೆ 7 ಇಂಟು 5 35, ಹಾಗೆ ನೀಲಿ ಬಣ್ಣದ ವಿಸ್ತೀರ್ಣ 7 4 28, ಇನ್ನು ಹಸಿರು ಬಣ್ಣದ ವಿಸ್ತೀರ್ಣ 5 4 20. ಇವೆರಡನ್ನು ಸಹ ಎರಡೆರಡು ಬಾರಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ 83ರ ಎರಡಾವರ್ತಿ ಅಂತ ಹೇಳಿದ್ರೆ 166 ಬರುತ್ತೆ. ಹಾಗಾದ್ರೆ ಅಗಲ 7 ಮಾನಗಳು, ಉದ್ದ 5 ಮಾನಗಳು ಹಾಗೂ ಎತ್ತರ 4 ಮಾನಗಳಿರುವಂತಹ ಆಯುತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 166 ಚದರ ಮಾನಗಳಾಯಿತು. ಮಕ್ಕಳೇ, ಕೆಲವೊಂದು ಸಂದರ್ಭದಲ್ಲಿ ನಾವು ಆಯತ ಘನಾಕೃತಿ ಇರುವಂತಹ ಆಕೃತಿಗಳ ತಳಭಾಗ ಮತ್ತು ಮೇಲ್ಭಾಗವನ್ನು ಹೊರತುಪಡಿಸಿ ಅದರ ಸುತ್ತ ಇರುವಂತಹ 4 ಮುಖಗಳಿಗೆ ಬಣ್ಣ ಮಾಡಬೇಕಾಗುತ್ತೆ. ಆಯತಾಕಾರದ ಒಂದು ತೊಟ್ಟಿಗೆ ನಾವು ಬಣ್ಣ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸುತ್ತ 4 ಮುಖಗಳಿಗೆ ಮಾತ್ರ ಬಣ್ಣ ಮಾಡ್ತೀವಿ ಅಂತ ಹೇಳಿದ್ರೆ ಆಗ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅವಶ್ಯಕತೆ ಇರೋದಿಲ್ಲ. ನಮಗೆ ಆ 4 ಮುಖಗಳು, ಸುತ್ತ ಇರುವಂತಹ 4 ಮುಖಗಳು ಮಾತ್ರ ಬೇಕಾಗುತ್ತೆ. ಅದನ್ನು ಏನಂತ ಕರಿತೇವೆ ಅಂತ ಹೇಳಿದ್ರೆ ಆಯತಘನದ ಪಾರ್ಶ್ವ ಮೇಲ್ಮೈ ಅಂತೀವಿ. ಗಮನಿಸಿ, ಇಲ್ಲಿ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣವಿರುವಂತಹ ಆಯತಘನ ಆಗಿದೆ, ಹೌದಾ? ಇದಕ್ಕೆ 6 ಮುಖಗಳಿವೆ, 2 ಕೆಂಪು, 2 ಹಸಿರು, 2 ನೀಲಿ. ಈಗ ನಾನು ತಳಭಾಗ ಮತ್ತು ಮೇಲ್ಭಾಗವನ್ನು ತೆಗಿತಾ ಇದ್ದೀನಿ ಅಂತ ಹೇಳಿದ್ರೆ ಆಗ ನನಗೆ ಆಯತಘನ 4 ಮುಖಗಳನ್ನು ಮಾತ್ರ ಹೊಂದಿದೆ. ಈ 4 ಮುಖಗಳ ವಿಸ್ತೀರ್ಣವನ್ನು ಒಟ್ಟಾರೆ ನಾವು ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂಥೇಳಿ ಕರಿತೇವೆ ಮಕ್ಕಳೇ. ಪಾರ್ಶ್ವ ಮೇಲ್ಮೈ ಗಮನಿಸ್ಬೋದು, 4 ಮುಖಗಳು ಮಾತ್ರ ಇದೆ, ಇದನ್ನು ಪಾರ್ಶ್ವ ಮೇಲ್ಮೈ ಅಂತ ಕರಿತೇವೆ. ಹಾಗಾದರೆ ನಮ್ಮ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಕೆಂಪು ಬಣ್ಣದ ಆಯತಗಳ ವಿಸ್ತೀರ್ಣವನ್ನು ಕಳೆದ್ಬಿಟ್ವಿ ಅಂತ ಹೇಳಿದ್ರೆ, ತೆಗೆದ್ವಿ ಅಂತ ಹೇಳಿದ್ರೆ, ಹೌದಾ, ಇದರಲ್ಲಿ ಈ ಒಂದು ಆಯತಘನದಲ್ಲಿ ಕೆಂಪು ಬಣ್ಣದ ಮೇಲ್ಮೈಯನ್ನು ತೆಗೆದ್ವಿ ಅಂತ ಹೇಳಿದ್ರೆ ಆಗ ನಮಗೆ ದೊರಕುವಂಥದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅಂತ ಹೇಳಿದ್ರೆ, ಇಲ್ಲಿ ಕೆಂಪು ಬಣ್ಣದ ವಿಸ್ತೀರ್ಣವನ್ನು ತೆಗಿತೇವೆ, ಬರೀ ಉಳ್ಕೊಳ್ಳುವಂಥದ್ದು ನೀಲಿ ಬಣ್ಣ ಮತ್ತು ಹಸಿರು ಬಣ್ಣದ ವಿಸ್ತೀರ್ಣಗಳು, ಹೌದಾ? ಬಿ ಇಂಟು ಎಚ್ ಸ್ಕ್ವೇರ್ ಯೂನಿಟ್ಸ್, ಎಲ್ ಇಂಟು ಎಚ್ ಸ್ಕ್ವೇರ್ ಯೂನಿಟ್ಸ್. ಹಾಗಾದರೆ ಪಾರ್ಶ್ವ ಮೇಲ್ಮೈ, ಇದನ್ನು ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್, ಆಯತಘನಕ್ಕೆ ಇಂಗ್ಲೀಷ್ನಲ್ಲಿ ಕ್ಯೂಬಾಯ್ಡ್ ಅಂತೇವೆ. ಎರಡು ಬಾರಿ ಹಸಿರು ಬಣ್ಣದ ಆಯತ, ಎರಡು ಬಾರಿ ನೀಲಿ ಬಣ್ಣದ ಆಯತದ ವಿಸ್ತೀರ್ಣವನ್ನು, ಅವೆರಡರ ಮೊತ್ತವನ್ನೇ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ. ಹಾಗಾದರೆ ಆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಿರುತ್ತೆ ಬರೆದುಕೊಳ್ಳಿ ಮಕ್ಕಳೇ. ಹಾಂ, ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗಮನಿಸಿ, ಎರಡು ಬಾರಿ ನೀಲಿ ಬಣ್ಣದ ವಿಸ್ತೀರ್ಣ ಪ್ಲಸ್ ಎರಡು ಬಾರಿ ಹಸಿರು ಬಣ್ಣದ ವಿಸ್ತೀರ್ಣ, ಬಿ ಇಂಟು ಎಚ್ ಪ್ಲಸ್ ಬಿ ಇಂಟು ಎಚ್ಚನ್ನು ಕೂಡಿದ್ವಿ ಅಂತ ಹೇಳಿದ್ರೆ ಎರಡು ಬಾರಿ ಬಿ ಇಂಟು ಎಚ್ ಬಂತು. ಹಾಗೆ ಎರಡು ಹಸಿರು ಬಣ್ಣದ ಆಯತಗಳ ವಿಸ್ತೀರ್ಣ ಅಂದರೆ ಎರಡು ಬಾರಿ ಎಲ್ ಇಂಟು ಎಚ್ ಆಯಿತು. ಎರಡರಲ್ಲೂ ಸಹ ಎರಡು ಸಾಮಾನ್ಯ ಇದೆ, ಆ ಎರಡನ್ನು ಹೊರಗಡೆ ತೆಗೆದ್ವಿ ಅಂತ ಹೇಳಿದ್ರೆ ನಮಗೆ ಬರುವಂಥದ್ದು ಬಿ ಇಂಟು ಎಚ್ ಪ್ಲಸ್ ಎಲ್ ಇಂಟು ಎಚ್. ಇದು ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ. ಇದನ್ನು ನಿಮಗೆ ಚಟುವಟಿಕೆಯಲ್ಲಿ ಮಾಡೋದಕ್ಕೆ ತಿಳಿಸಿದೆ, ನೀವು ಸಹ ಈಗ ಆಲ್ರೆಡಿ ಕಂಡುಹಿಡಿದಿದ್ದೀರಿ ಅಂತ ಅಂದ್ಕೊಳ್ತೀರಾ. ಈಗ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ತಿಳಿತು. ಇದನ್ನು ಬಳಸಿ ಒಂದು ಉದಾಹರಣೆಯ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ. ಗಮನಿಸಿ, ಇಲ್ಲಿ 7 ಮಾನ ಅಗಲ ಇರುವಂಥದ್ದು, ಹಾಗೆ 4 ಮಾನ ಎತ್ತರ ಮತ್ತು 5 ಮಾನ ಉದ್ದ ಇರುವಂಥ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನಮಗೆ ತಳಭಾಗದ ಮತ್ತು ಮೇಲ್ಭಾಗದ ಆಯತಗಳ ಅವಶ್ಯಕತೆ ಇರೋದಿಲ್ಲ, ನಮಗೆ ಸುತ್ತ ಇರುವಂತಹ 4 ಮುಖಗಳ ವಿಸ್ತೀರ್ಣ ಮಾತ್ರ ಬೇಕಾಗುತ್ತೆ. ಹಾಗಾದರೆ ನೀಲಿ ಬಣ್ಣದ ಆಯತದ ವಿಸ್ತೀರ್ಣ ಎಷ್ಟಾಗುತ್ತೆ, ಅದು ಅಗಲ ಇಂಟು ಎತ್ತರ ಅಂದರೆ 7 ಇಂಟು 4 28 ಚದರ ಮಾನಗಳಾಯಿತು. ಹಸಿರು ಬಣ್ಣದ ವಿಸ್ತೀರ್ಣ ಎಷ್ಟಾಗುತ್ತೆ, ಅದು ಉದ್ದ ಇಂಟು ಎತ್ತರ
ಐದು ಇಂಟು ನಾಲ್ಕು ಇಪ್ಪತ್ತು ಚದರಮಾನಗಳಾಯಿತು. ಅವನ್ನು ಎರಡೆರಡು ಬಾರಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಪ್ಲಸ್ ಇಪ್ಪತ್ತು ನಲವತ್ತೆಂಟು ನಲವತ್ತೆಂಟನ್ನು ಎರಡು ಬಾರಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ತೊಂಬತ್ತಾರು ಚದರ ಮಾನಗಳು ಆಯಿತು ವಿದ್ಯಾರ್ಥಿಗಳೇ. ಇದು ಒಂದು ಉದಾಹರಣೆಯನ್ನು ನೋಡಿದ್ವಿ. ಈಗ ನಾವು ಈ ಆಯತ ಘನದ ಉದ್ದ ಅಗಲ ಮತ್ತು ಎತ್ತರಗಳು ಸಮವಾದಾಗ ದೊರಕುವಂತಹ ಆಕೃತಿ ಯಾವುದು ಅಂತ ನೋಡೋಣ. ಘನಾಕೃತಿ ನಿಮಗೆಲ್ಲವೂ ಸಹ ಪರಿಚಯ ಇದೆ, ಆಲ್ರೆಡಿ ನೀವು ಹೆಸರು ಸಹ ನೆನಪಿಸ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ನೀವು ಈ ಹಾವು ಏಣಿ ಆಟ ಆಡಬೇಕಾದ್ರೆ, ಲೂಡೋ ಆಡಬೇಕಾದ್ರೆ, ಚೌಕಬಾರವನ್ನು ಆಡಬೇಕಾದ್ರೆ ಡೈಸನ್ನು ಬಳಸ್ತೀರ, ಹೌದಾ? ಸೊ ಈ ಡೈಸ್ ಯಾವ ಆಕಾರವನ್ನು ಹೊಂದಿರುತ್ತೆ ಅಂತ ನೆನಪಿಸ್ಕೊಂಡ್ರೆ ಆ ಡೈಸ್ ಆಕಾರವನ್ನೇ ನಮಗೆ ಈ ಆಯುತಗನದ ಉದ್ದ ಅಗಲ ಮತ್ತು ಎತ್ತರಗಳು ಸಮವಾದಾಗ ದೊರಕುವಂತಹ ಘನಾಕೃತಿಯಾಗುತ್ತೆ. ಯಾವುದದು ವಿದ್ಯಾರ್ಥಿಗಳೇ? ಕರೆಕ್ಟ್, ಅದು ಚೌಕ ಘನ ಆಗಿರುತ್ತೆ. ಇದನ್ನು ನಾವು ಕ್ಯೂಬ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೇವೆ, ಅಥವಾ ಕನ್ನಡದಲ್ಲಿ ಘನ ಅಂತ ಸಹ ಕರಿತೇವೆ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇದರ ಎಲ್ಲ ಮುಖಗಳು ಸಹ ಬಾಹುಗಳನ್ನು ಸಮವನ್ನು ಆಗಿ ಹೊಂದಿರುವಂತಹ ವರ್ಗಗಳನ್ನು ಅಥವಾ ಚೌಕಗಳನ್ನಾಗಿ ಹೊಂದಿರೋದ್ರಿಂದ ಇದನ್ನು ಚೌಕ ಘನ ಅಂಥೇಳಿ ಕರಿತೇವೆ, ಕ್ಯೂಬ್ ಅಂತೇಳಿ ಕರಿತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಗ ಆಲ್ರೆಡಿ ಆಯಿತ ಘನದ್ದು ಗೊತ್ತಿರೋದ್ರಿಂದ ಇದರ ಸೂತ್ರವನ್ನು ಕಂಡುಹಿಡಿಯೋದು ಸುಲಭ. ಯಾಕೆ ಅಂತ ಹೇಳಿದ್ರೆ ನಮಗೆ ಆಯಿತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಅಂತ ಗೊತ್ತು. ಆರು ಮುಖಗಳ ವಿಸ್ತೀರ್ಣಗಳನ್ನು ಕೊಡಿದ್ವಿ, ಇದರಲ್ಲಿ ಇನ್ನೂ ಸುಲಭ, ಆರು ಮುಖಗಳು ಸಹ ಸಮವಾಗಿದ್ದಾವೆ. ಇನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗೆ ತಳಭಾಗ ಮತ್ತು ಮೇಲ್ಭಾಗವನ್ನು ಹೊರತುಪಡಿಸ್ಬಿಟ್ವಿ ಅಂತ ಹೇಳಿದ್ರೆ ದೊರಕುತ್ತೆ. ನೋಡೋಣವಾ, ಗಮನಿಸಿ. ಈಗ ಈ ಒಂದು ಚೌಕಘನ ಅಥವಾ ಕ್ಯೂಬ್ನ ಎಲ್ಲ ಮುಖಗಳು ವರ್ಗಗಳು ಅಥವಾ ಚೌಕಗಳಾಗಿರ್ತವೆ. ನಮಗೆ ಗೊತ್ತು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ, ಬಾಹು ಇಂಟು ಬಾಹು. ಈ ಬಾಹುವನ್ನು ಎ ಮಾನಗಳು ಅಂತ ತೆಗೆದುಕೊಂಡ್ರೆ ಪ್ರತಿಯೊಂದು ಬಾಹುವಿನ ವಿಸ್ತೀರ್ಣ ಕರೆಕ್ಟ್ ಎ ಸ್ಕ್ವೇರ್ ಆಗುತ್ತೆ. ಅಂತಹ ಎಷ್ಟು ಮುಖಗಳನ್ನು ಇದು ಹೊಂದಿದೆ? ಆರು ಮುಖಗಳನ್ನು ಹೊಂದಿದೆ. ಹಾಗಾದರೆ ಆರು ಬಾರಿ ಎ ಸ್ಕ್ವೇರ್ ಆಗುತ್ತೆ, ಹೌದಾ? ಗಮನಿಸ್ತಿದ್ದೀರಾ, ಆರು ಬಾರಿ ಎ ಸ್ಕ್ವೇರ್ನ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ತು. ಹಾಗೆ ನಾವು ತಳಭಾಗ ಮತ್ತು ಮೇಲ್ಭಾಗವನ್ನು ಹೊರತುಪಡಿಸಿದ್ರೆ ಬರೀ ನಾಲ್ಕು ಮುಖಗಳನ್ನು ಮಾತ್ರ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೊಡುತ್ತೆ. ಈ ಸೂತ್ರ ಎರಡನ್ನು ಸಹ ಕಂಪೇರ್ ಮಾಡಿ ನಾವು ಒಂದು ಕೋಷ್ಟಕದಲ್ಲಿ ಬರೆದು ಬಿಡೋಣ ವಿದ್ಯಾರ್ಥಿಗಳೇ. ಈಗ ನಾವು ಆಯತಘನ ಮತ್ತು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಮತ್ತೊಮ್ಮೆ ಒಂದು ಕೋಷ್ಟಕದಲ್ಲಿ ಬರೆದಿಟ್ಕೊಂಡು ಬಿಡೋಣ. ಅದು ನಮಗೆ ತುಂಬ ಸುಲಭವಾಗಿ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲಿ ನೀವು ಗಮನಿಸಿದ್ರೆ ಆಯತಘನ ಯಾವಾಗ ಎಲ್ ಈಕ್ವಲ್ಸ್ ಬಿ ಈಕ್ವಲ್ಸ್ ಎಚ್ ಅದನ್ನು ಎ ಮಾನಗಳು ಅಂತ ತೆಗೆದುಕೊಂಡ್ರೆ ಆಗ ಅದು ಚೌಕಘನ ಆಯಿತು. ಈಗ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿದೆ? ಎರಡು ಬಾರಿ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಚದರಮಾನಗಳು, ಕರೆಕ್ಟ್. ಹಾಗೆ ಇನ್ನು ಚೌಕಘನ ತೆಗೆದುಕೊಂಡ್ರೆ ಎಲ್ಲ ಮುಖಗಳು ಸಹ ಸರ್ವಸಮ ಚೌಕಗಳಾಗಿರೋದ್ರಿಂದ ಪ್ರತಿ ಮುಖದ ವಿಸ್ತೀರ್ಣ ಎ ಸ್ಕ್ವೇರ್ ಆಯಿತು. ಅದನ್ನು ಆರು ಬಾರಿ ತೆಗೆದುಕೊಂಡ್ವಿ ಅಂತಂದರೆ ಆರು ಎ ಸ್ಕ್ವೇರ್ ಆಯಿತು. ಇನ್ನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಮೇಲ್ಭಾಗ ಮತ್ತು ಕೆಳಭಾಗದ ಮುಖಗಳನ್ನು ಹೊರತುಪಡಿಸಿದ್ರೆ ನಾಲ್ಕು ಮುಖಗಳು, ಎರಡು ಬಾರಿ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್. ಇನ್ನು ಚೌಕಘನದ್ದು ಅಂತ ಹೇಳಿದ್ರೆ ಇಲ್ಲಿ ಎರಡು ಮುಖಗಳ ವಿಸ್ತೀರ್ಣವನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣದಿಂದ ತೆಗೆದ್ವಿ ಅಂತ ಹೇಳಿದ್ರೆ ನಾಲ್ಕು ಎ ಸ್ಕ್ವೇರ್ ಆಯಿತು, ನಾಲ್ಕು ಎ ಸ್ಕ್ವೇರ್ ಚದರಮಾನಗಳಾಯಿತು. ಈಗ ನಾನು ಆಗಲೇ ನಿಮ್ಗೆ ಹೇಳಿದೆ ಆ ಪೆಟ್ಟಿಗೆಯನ್ನು ತಯಾರು ಮಾಡಿದ್ರಿ ಅಂತ ಹೇಳಿದ್ರೆ ಆ ಪೆಟ್ಟಿಗೆಯ ಒಳಗೆ ನಾವು ಈ ಪೇಪರ್ಸ್ ಏನಿದೆ ಎ ಫೋರ್ ಪೇಪರ್ಸ್ನ ವೈಟ್ ಶೀಟ್ಸ್ನ ಅದನ್ನು ಫಿಲ್ ಮಾಡೋಕ್ಕೆ ಇಡ್ತಾ ಇದ್ದೀವಿ. ಅದು ಎಷ್ಟು ಜಾಗವನ್ನು ಎಷ್ಟು ಪೇಪರ್ಗಳು ಆಕ್ರಮಿಸುತ್ತೆ ಅಂತ ಹೇಳಿದ್ರೆ ಅದು ಅದರ ಘನಫಲ ಆಯಿತು. ಹಾಗಾದರೆ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ನೋಡೋಣ. ನಿಮಗೆ ತಿಳಿದಿದೆ ಆ ಒಂದು ಶೀಟ್ ಏನಿದೆ ಅದು ಆಯತಾಕಾರದಲ್ಲಿದೆ, ಇಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಿಸ್ತಿದೆಯಲ್ಲ ಆ ಶೀಟ್ ಆಗಿದೆ. ಸೊ ಈ ಒಂದು ಪೆಟ್ಟಿಗೆ ಒಳಗಡೆ ಎಷ್ಟು ಪೇಪರ್ ಶೀಟ್ಸ್ಗಳನ್ನು ಜೋಡಿಸಬಹುದು ಅಂತ ಹೇಳಿದ್ರೆ ಆ ಪೇಪರ್ ಶೀಟ್ಗಳ ಸಂಖ್ಯೆ ಈ ಆಯುತಘನದ ಎತ್ತರಕ್ಕೆ ಸಮ ಆಗಿರುತ್ತೆ, ಹೌದಾ? ಸೊ ಹಾಗಾದರೆ ಅದರ ಪಾದದ ವಿಸ್ತೀರ್ಣ ಏನಾಯಿತು? ಎಲ್ ಇಂಟು ಬಿ, ಉದ್ದ ಇಂಟು ಅಗಲ. ಆ ತರಹದ ಎಷ್ಟು ಪೇಪರ್ಗಳನ್ನು ನೀವು ಜೋಡಿಸ್ಬೋದು ಅಂತ ಹೇಳಿದ್ರೆ ಅದು ಅದರ ಎತ್ತರಕ್ಕೆ ಸಮ ಆಯಿತು. ಹಾಗಾದರೆ ಇದರ ಘನಫಲ ಏನಾಗುತ್ತೆ ಅಂತ ಹೇಳಿದ್ರೆ ಪಾದದ ವಿಸ್ತೀರ್ಣ ಇಂಟು ಎತ್ತರವನ್ನು ಗುಣಿಸ್ಬಿಟ್ವಿ ಅಂತ ಹೇಳಿದ್ರೆ ನಮಗೆ ಘನಫಲ ದೊರಕುತ್ತೆ. ಹಾಗಾದರೆ ಮೂರು ಅಳತೆಗಳನ್ನು ಗುಣಿಸ್ತಾ ಇರೋದ್ರಿಂದ ನಾವು ಅದರ ಮಾನಗಳನ್ನು ಮೂರು ಬಾರಿ ತೆಗೆದುಕೊಳ್ತಾ ಇದ್ದೇವೆ. ಘಾತ ಮೂರಕ್ಕೆ ಏರಿಸಲ್ಪಟ್ಟರೆ ಅದನ್ನು ನಾವು ಘನಮಾನಗಳು, ಕ್ಯೂಬಿಕ್ ಯೂನಿಟ್ಸ್ ಅಂತೇಳಿ ಕರಿತೇವೆ, ಹೌದಾ? ಹಾಗಾದರೆ ಈ ಆಯತಘನದ ಘನಫಲ ಏನಾಗುತ್ತೆ? ಪಾದದ ವಿಸ್ತೀರ್ಣ ಅಂದರೆ ಎಲ್ ಇಂಟು ಬಿ, ಅದರ ಎತ್ತರ ಎಷ್ಟಿರುತ್ತೋ ಅಷ್ಟಕ್ಕೆ ಗುಣಿಸಲ್ಪಟ್ರೆ ನಮಗೆ ಅದರ ಒಂದು ಘನಫಲ ದೊರಕುತ್ತೆ ವಿದ್ಯಾರ್ಥಿಗಳೇ. ಉದ್ದ ಇಂಟು ಅಗಲ ಇಂಟು ಎತ್ತರ ಬರ್ಕೊಳ್ಳಿ ಈ ಸೂತ್ರವನ್ನು. ಉದ್ದ ಅಂದರೆ ಎಲ್,
ಅಗಲ ಅಂದ್ರೆ ಬಿ, ಎತ್ತರ ಅಂದ್ರೆ ಎಚ್. ಇವುಗಳ ಗುಣಲಬ್ಧವೇ ಆಯತಗನದ ಘನಫಲ ಆಗಿದೆ. ಇನ್ನು ಆಯತಗನ ಫಲಕ್ಕೆ ಸಂಬಂಧಿಸಿದಂತೆ ಉದಾಹರಣೆ ತೆಗೆದುಕೊಂಡಿದ್ದೀನಿ. ಗಮನಿಸಿ, ಇಲ್ಲಿ ನಿಮಗೆ ಅಗಲ 9 ಮಾನಗಳು, ಉದ್ದ 5 ಮಾನಗಳು, ಎತ್ತರ 3 ಮಾನಗಳಿರುವಂತಹ ಆಯತಗನದಲ್ಲಿ ಅದರ ಘನಫಲ ಎಷ್ಟು ಅಂತ ಕಂಡುಹಿಡಬೇಕು ಅಂತ ಹೇಳಿದ್ರೆ, ಅವುಗಳನ್ನು ಎಲ್, ಬಿ ಮತ್ತು ಎಚ್ ಮೂರನ್ನು ಸಹ ಗುಣಿಸಿದ್ವಿ ಅಂತ ಹೇಳಿದ್ರೆ ಅದರ ಗುಣಲಬ್ಧ ಏನಿದೆ ಅದು ಆಯತಗನದ ಘನಫಲವನ್ನು ಕೊಡುತ್ತೆ. ಇದರ ಮಾನಗಳು ಘನ ಮಾನಗಳು ಅಥವಾ ಕ್ಯೂಬಿಕ್ ಯೂನಿಟ್ಸ್ ಆಗುತ್ತೆ. ಇಲ್ಲಿ ಗಮನಿಸ್ಬೋದು, 5 × 9 × 3 ಅಂದರೆ 108 ಘನ ಮಾನಗಳಾಗಿವೆ. ಅದನ್ನು ಬದಲಾಯಿಸಿದಾಗಲೂ ನೀವು ಗಮನಿಸ್ತಾ ಇದ್ದೀರ, ಘನಫಲ ಬದಲಾವಣೆ ಆಗ್ತಾ ಇರುತ್ತೆ. ಆ ಘನಫಲ ಈ ಮೂರು ಅಳತೆಗಳ ಗುಣಲಬ್ಧವೇ ಆಗಿದೆ. ಈಗ ಮುಂದಿನ ಒಂದು ಉದಾಹರಣೆಯನ್ನು ನೋಡೋಣ. ಚೌಕದ ಘನಫಲ, ಅದೇ ರೀತಿ ಆಯತ ಘನಫಲದ ರೀತಿಯಲ್ಲೇ ಚೌಕದ ಘನಫಲ ಏನಾಗಿರುತ್ತೆ? ಇದರ ಪಾದ ಇಂಟು ಎತ್ತರ. ಪಾದದ ವಿಸ್ತೀರ್ಣ ಅಂತ ಹೇಳಿದ್ರೆ ಚೌಕದ ವಿಸ್ತೀರ್ಣವಾಗಿರುತ್ತೆ. ಚೌಕದ ವಿಸ್ತೀರ್ಣ, ಸರ್ವಸಮವಾಗಿರುವಂತಹ ಚೌಕಗಳು ಎಷ್ಟು ನಾವು ಜೋಡಿಸ್ತಾ ಹೋಗ್ತೀವೋ ಅದು ಆ ಚೌಕಗಳ ಸಂಖ್ಯೆ ಆ ಘನದ ಎತ್ತರಕ್ಕೆ ಸಮ ಇರುತ್ತೆ. ಹಾಗಾದರೆ ಚೌಕದ ಒಂದು ವಿಸ್ತೀರ್ಣ ತಳಭಾಗದಲ್ಲಿರುವಂಥದ್ದು ಎ ಸ್ಕ್ವೇರ್ ಆಗಿದೆ, ಎತ್ತರ ಸಹ ಎಗೆ ಸಮ ಇರುತ್ತೆ, ಯಾಕೆಂದರೆ ಬಾಹುಗಳೆಲ್ಲವೂ ಸಮ ಇದೆ. ಎ ಸ್ಕ್ವೇರ್ ಇಂಟು ಎ ಅಂತ ಹೇಳಿದ್ರೆ ಎ ಕ್ಯೂಬ್ ಆಗಿದೆ. ಗಮನಿಸ್ಬೋದು ನೀವಲ್ಲಿ, ಬೇಸ್ ಇಂಟು ಹೈಟ್, ಬೇಸ್ ವಿಸ್ತೀರ್ಣ ಅಂದರೆ ಎ ಸ್ಕ್ವೇರ್, ಹೈಟ್ ಅಂದರೆ ಏನೇ ಆಗಿದೆ, ಏನ ಘಾತ 3 ಆಯಿತು. ಇಲ್ಲಿ ಉದಾಹರಣೆ ಸಹ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ನೀವು ಗಮನಿಸಬಹುದು ಅಲ್ಲಿ ಸ್ವಲ್ಪ ಖಾಲಿ ಉಳಿತಾ ಇದೆ, ಅಂದರೆ ಪೂರ್ತಿಯಾಗಿ ನಾವು ಎತ್ತರ ಎಷ್ಟಿದೆಯೋ ಅಷ್ಟನ್ನು ಸಹ ತುಂಬಿದ್ವಿ ಅಂತ ಹೇಳಿದ್ರೆ ಆಗ ಆ ಒಂದು ಘನದ ಘನಫಲವನ್ನು ಕೊಡುತ್ತೆ ವಿದ್ಯಾರ್ಥಿಗಳೇ. 4 × 4 × 4 64 ಘನ ಮಾನಗಳು. ಈಗ ಘನದ ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರ ಮತ್ತು ಉದಾಹರಣೆ ಎರಡನ್ನು ನೋಡಿದ್ವಿ. ಈಗ ನೀವು ಇದರ ಸೂತ್ರವನ್ನು ಬರೆದುಕೊಳ್ಳಿ. ಚೌಕ ಘನದ ಘನಫಲ ಬಾಹು ಇಂಟು ಬಾಹು ಇಂಟು ಬಾಹು. ಬಾಹುವನ್ನು ನಾವು ಎ ಅಂತ ತೆಗೆದುಕೊಂಡ್ರೆ ಎ ಇಂಟು ಎನ ಘಾತ 3 ಘನಮಾನಗಳು ಆಯಿತು. ಈಗ ನಾನು ನಿಮಗೊಂದು ಚಟುವಟಿಕೆಯನ್ನು ನೀಡ್ತಾ ಇದ್ದೇನೆ. ಚಟುವಟಿಕೆ ಏನು ಅಂತ ಹೇಳಿದರೆ, ಈ ರೀತಿಯ ಒಂದು ಟೇಬಲನ್ನು ಹಾಕ್ಕೊಂಡು ನೀವು ಆ ಘನಾಕೃತಿಯ ಹೆಸರು, ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಪ್ರತಿ ದಿವಸ ನೀವು ಓದುವಂತಹ ಜಾಗದಲ್ಲಿ ಬರೆದಿಟ್ಕೊಂಡ್ರಿ ಅಂತ ಹೇಳಿದ್ರೆ ಸೂತ್ರಗಳನ್ನು ನೀವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೂತ್ರಗಳು ನೆನಪಿತ್ತು ಅಂತ ಹೇಳಿದ್ರೆ ಲೆಕ್ಕಗಳನ್ನು ಸುಲಭವಾಗಿ ನೀವು ಪರಿಹರಿಸಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನೊಂದು ಚಟುವಟಿಕೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನಾವು ಈ ಒಂದು ಚಟುವಟಿಕೆಯನ್ನು ಮಾಡಿ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಏನು ಚಟುವಟಿಕೆ ಅಂದರೆ, ಪ್ರತಿ 10 ಸೆಂಟಿಮೀಟರ್ ಅಳತೆ ಇರುವ ಘನಾಕೃತಿ ಪೆಟ್ಟಿಗೆಯನ್ನು ತಯಾರಿಸಿ, ಹಾಗೆ ಮತ್ತೊಂದು 12.5 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ ಮತ್ತು 8 ಸೆಂಟಿಮೀಟರ್ ಎತ್ತರುವ ಆಯತ ಘನಾಕೃತಿಯ ಪೆಟ್ಟಿಗೆಯನ್ನು ಸಹ ತಯಾರಿಸಿ. ಇವೆರಡರಲ್ಲಿ ಯಾವ ಒಂದು ಘನಾಕೃತಿ ಹೆಚ್ಚು ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಅದು ಎಷ್ಟು ಹೆಚ್ಚಾಗಿದೆ ಇನ್ನೊಂದಕ್ಕಿಂತ, ಎಷ್ಟು ಹೆಚ್ಚಾಗಿದೆ, ಮತ್ತು ಯಾವ ಪೆಟ್ಟಿಗೆ ಕಡಿಮೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಅದು ಇನ್ನೊಂದು ಆ ಕಡಿಮೆ ಹೊಂದಿರೋದಕ್ಕಿಂತ ಇನ್ನೊಂದು ಎಷ್ಟು ಹೆಚ್ಚಾಗಿದೆ ಅಂಥೇಳಿ. ಹಾಗೆ ಈ ಎರಡೂ ಪೆಟ್ಟಿಗೆಗಳ ಘನಫಲವನ್ನು ಕಂಡುಹಿಡಿದರು. ಆ ಘನಫಲವನ್ನು ಕಂಡುಹಿಡಿದ ನಂತರ ಅದು ನಿಮ್ಮ ತೀರ್ಮಾನ ಏನಿರುತ್ತೆ ಅಂಥೇಳಿ ನನಗೆ ಮುಂದಿನ ತರಗತಿಯಲ್ಲಿ ತಿಳಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ನೀವೆಲ್ಲರೂ ಸಹ ಈ ಒಂದು ಚಟುವಟಿಕೆಯನ್ನು ಮಾಡ್ತೀರಾ. ನಿಮಗೊಂದು ಕ್ಲೂ ಕೊಡ್ತಾ ಇದ್ದೀನಿ, ಅದನ್ನು ಹೇಗೆ ಮಾಡ್ಕೊಳ್ಬೇಕು ಡ್ರಾಯಿಂಗ್ ಶೀಟ್ನ ಅಂಥೇಳಿ ನೋಡಿ. ಇದು 10 ಸೆಂಟಿಮೀಟರ್ ಅಳತೆಯ ಘನಾಕೃತಿಯನ್ನು ತಯಾರಿಸ್ಕೊಳ್ಳೋಕ್ಕೆ ಈ ರೀತಿಯಾಗಿ ನೀವು ಹಾಳೆಯನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. 6 ಮುಖಗಳು, ಪ್ರತಿ 10 ಸೆಂಟಿಮೀಟರ್ ಅಳತೆ ಇದೆ, ಪ್ರತಿ ಮುಖವು ಸಹ ಚೌಕವಾಗಿದೆ. ಇನ್ನು 12.5 × 8 ಇರುವಂತಹ ನೋಡಿ, ಈ ರೀತಿ ಮಾಡಿ ನೀವು ಫೋಲ್ಡ್ ಮಾಡಿದ್ರಿ ಅಂತ ಹೇಳಿದ್ರೆ ಆಗ ನಿಮಗೆ ಬೇಕಾದಂತಹ 10 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವಂತಹ ಘನಾಕೃತಿ ದೊರಕುತ್ತೆ. ಇನ್ನು ಇನ್ನೊಂದು ಪೆಟ್ಟಿಗೆ ಸಹ ಹೇಳಿದೆ ಏನು ಅಂತ ಹೇಳಿದ್ರೆ, ಅಗಲ 10 ಮೀಟರ್, ಉದ್ದ 12.5 ಮತ್ತು ಎತ್ತರ 8 ಸೆಂಟಿಮೀಟರ್ ಇರುವಂತಹ ಆಯತ ಘನಾಕೃತಿಯನ್ನು ಈ ರೀತಿಯಾಗಿ ತಯಾರು ಮಾಡ್ಕೊಂಡು ನೀವು ಕ್ಲೋಸ್ ಮಾಡಿದ್ರೆ ಅಂತ ಹೇಳಿದ್ರೆ ಆಯತಘನ ತೊರಕುತ್ತೆ. ನೀವು ಗಮನಿಸ್ಬೋದು, ಎರಡು ಆಯತಗಳ ಅಳತೆ ಪರಸ್ಪರ ಅಭಿಮುಖವಾಗಿರುವಂತಹ ಮುಖಗಳ ಒಂದು ವಿಸ್ತೀರ್ಣ ಪರಸ್ಪರ ಸಮವಾಗಿರುತ್ತೆ ಇದರಲ್ಲಿ. ಹೌದಾ, ಮಾಡ್ತೀರಲ್ವಾ? ಮಾಡಿಬಿಟ್ಟು ನೀವು ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿದು ಹೋಲಿಕೆ ಮಾಡಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿದು ಹೋಲಿಕೆ ಮಾಡಿ, ಹಾಗೆ ಘನಫಲಗಳನ್ನು ಕಂಡುಹಿಡಿದು ಹೋಲಿಕೆ ಮಾಡಿ. ಈಗ ಒಂದೆರಡು ಅಭ್ಯಾಸದ ಲೆಕ್ಕಗಳನ್ನು ನೋಡ್ಬಿಡೋಣ ಮಕ್ಕಳೇ. ನೋಡಿ, ನಾನೀಗ ಮಾಡ್ತಾ ಇರುವಂತಹ ಲೆಕ್ಕ ನಿಮ್ಮ ಪಠ್ಯ ಪುಸ್ತಕದ ಪುಟ ಸಂಖ್ಯೆ 84ರಲ್ಲಿದೆ. ಅಭ್ಯಾಸ 13.1, ಲೆಕ್ಕ ಸಂಖ್ಯೆ 4 ಆಗಿದೆ. ಲೆಕ್ಕ ಏನಿದೆ, ಒಂದು ಡಬ್ಬದಲ್ಲಿರುವ ಬಣ್ಣವು 9.375 ಮೀಟರ್ ಸ್ಕ್ವಯರ್ ವಿಸ್ತೀರ್ಣದ ಪ್ರದೇಶಕ್ಕೆ ಹಚ್ಚಲು ಸಾಕಾಗುತ್ತದೆ
ಈ ಡಬ್ಬದಲ್ಲಿರುವ ಬಣ್ಣದಿಂದ 22.5 cm ಮತ್ತು 10 cm × 7.5 cm ಅಳತೆಯ ಎಷ್ಟು ಇಟ್ಟಿಗೆಗಳಿಗೆ ಬಣ್ಣ ಹಚ್ಚಬಹುದು? ಅಲ್ಲಿ ಒಂದು ಡಬ್ಬದಲ್ಲಿ ಬಣ್ಣ ಇದೆ, ಆ ಬಣ್ಣ ಎಷ್ಟು ಹಚ್ಚೋಕ್ಕೆ ಸಾಧ್ಯ ಇದೆ ಅಂದರೆ 9.375 meters² ವಿಸ್ತೀರ್ಣಕ್ಕೆ ಹಚ್ಬೋದಂತೆ. ಇಲ್ಲೊಂದು ಇಟ್ಟಿಗೆಯನ್ನು ಕೊಟ್ಟಿದ್ದಾರೆ, ಇಟ್ಟಿಗೆಯ ಅಳತೆ ಈ ರೀತಿ ಇದೆ, ಉದ್ದ 22.5, ಅಗಲ 10 cm ಹಾಗೂ ಎತ್ತರ 7.5 cm. ಇಂತಹ ಎಷ್ಟು ಇಟ್ಟಿಗೆಗಳಿಗೆ ಅದರಲ್ಲಿರುವಂತಹ ಬಣ್ಣ ಸಾಕಾಗುತ್ತೆ ಅಂತ ಕಂಡುಹಿಡಬೇಕು ಅಂದರೆ ಮೊದಲಿಗೆ ಪ್ರತಿ ಇಟ್ಟಿಗೆಗೆ ಬೇಕಾಗುವಂತಹ ಬಣ್ಣವನ್ನು ನೋಡೋಣ. ಪ್ರತಿ ಇಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿದೆ? 2 × L×B×H+H×L. ನಾವಿಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ ಎಲ್ನ ಬೆಲೆ 22.5, ಬಿನ ಬೆಲೆ 10, ಪ್ಲಸ್ 10 × 7.5 ಪ್ಲಸ್ 7.5 × 22.5. ನೆನಪಿಸ್ಕೊಳ್ಳಿ, ಬಾರ್ಡ್ಮಾಸ್ ರೂಲ್, ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಮೊದಲು ಡಿವಿಷನ್ ಇದ್ದರೆ ಅದನ್ನು ಮಾಡ್ತೇವೆ, ಇಲ್ಲಿ ಭಾಗಾಕಾರ ಇಲ್ಲ. ಮಲ್ಟಿಪ್ಲಿಕೇಶನ್ ಇದ್ದರೆ ಅದನ್ನು ಸುಲಭೀಕರಿಸ್ತೇವೆ, ಮೊದಲು ಮಲ್ಟಿಪ್ಲಿಕೇಶನ್ ಇದೆ. ಹಾಗಾಗಿ ಆ ಪ್ರತಿ ಎರಡೆರಡು ಬೆಲೆಗಳನ್ನು ಗುಣಿಸಿ, 22.5 × 10 ಅಂತ ಹೇಳಿದ್ರೆ 225, 10 × 7.5 ಅಂತ ಹೇಳಿದ್ರೆ 75, ಇನ್ನು 7.5 × 22.5 168.75 ಆಗುತ್ತೆ. ಸೊ ಈ ಮೂರರ ಮೊತ್ತವನ್ನು ಕಂಡಿಡಿದು ನೀವು ಎರಡರಿಂದ ಗುಣಿಸಿದ್ರಿ ಅಂತ ಹೇಳಿದ್ರೆ ಪ್ರತಿ ಇಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ದೊರಕುತ್ತೆ. ಅವುಗಳ ಮೊತ್ತ 468.75, ಅದನ್ನು ಎರಡು ಬಾರಿ ತೆಗೆದುಕೊಂಡಾಗ 937.5 cm² ಪ್ರತಿ ಇಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯಿತು. ಇದು ನಮ್ಮ ಲೆಕ್ಕವನ್ನು ಪೂರ್ಣಗೊಳಿಸೋದಿಲ್ಲ, ನಮಗೆ ಬರೀ ಪ್ರತಿ ಇಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಗೊತ್ತಾಯಿತು. ಇಂತಹ ಎಷ್ಟು ಇಟ್ಟಿಗೆಗಳಿಗೆ ನಾವು ಆ ಬಣ್ಣವನ್ನು ಹಚ್ಚಬಹುದು? ಆದರೆ ನಮಗೆ ಅದನ್ನು ಮೀಟರ್ ಸ್ಕ್ವೇರಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು cm² ಪರಿವರ್ತನೆ ಮಾಡಿಕೊಂಡ್ವಿ ಅಂತ ಹೇಳಿದ್ರೆ, ಮೀಟರ್ ಸ್ಕ್ವೇರ್ ಎರಡು ಬಾರಿ ಇರೋದ್ರಿಂದ 1 m = 100 cm ನಾವು ಎರಡು ಬಾರಿ ಗುಣಿಸ್ತೇವೆ. ಆಗ ನಮಗೆ 9.375 m² ಇದ್ದಿದ್ದು 93,750 cm² ವಿಸ್ತೀರ್ಣಕ್ಕೆ ಬಣ್ಣವನ್ನು ಹಚ್ಚಬಹುದು. ಆದರೆ ಒಂದು ಇಟ್ಟಿಗೆಯ ವಿಸ್ತೀರ್ಣ 937.5 cm² ಇದೆ. ನಾವಿದನ್ನು ಎನ್ ಅಂತ ಪರಿಗಣಿಸೋಣ, ಎಷ್ಟು ಬಣ್ಣವನ್ನು ಹಚ್ಬೋದು, ಆ ಇಟ್ಟಿಗೆಗಳ ಸಂಖ್ಯೆ ಎನ್ ಆಯಿತು ಅಂತ ಹೇಳಿದ್ರೆ, ಆ ಎನ್ ಮತ್ತು ಪ್ರತಿ ಇಟ್ಟಿಗೆಯ ವಿಸ್ತೀರ್ಣವನ್ನು ಗುಣಿಸಿದ್ರೆ ನಮಗೆ ಈ 93,750 cm ಬರಬೇಕು, ಎರಡು ಸಮ ಅಂತ ಗೊತ್ತಿದೆ. ಹಾಗಾದರೆ ಎನ್ ಬೆಲೆ ಕಂಡುಹಿಡಿಯೋದಕ್ಕೆ ನಾವು ಓರೆ ಗುಣಾಕಾರ ಮಾಡಿದ್ರೆ ಇಲ್ಲಿ cm² ಕ್ಯಾನ್ಸಲ್ ಆಗುತ್ತೆ, ಹಾಗೂ ದಶಮಾಂಶ ಭಾಗಾಕಾರ ಉಪಯೋಗಿಸಿ ನೀವು ಸುಲಭೀಕರಿಸಿದ್ರಿ ಅಂತ ಹೇಳಿದ್ರೆ ಉತ್ತರ ಬರೋದು 100. ಹಾಗಾದರೆ ಆ ಡಬ್ಬದಲ್ಲಿರುವಂತಹ ಬಣ್ಣ ಎಷ್ಟು ಇಟ್ಟಿಗೆಗಳಿಗೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ? ಕರೆಕ್ಟ್, 100 ಇಟ್ಟಿಗೆಗಳಿಗೆ ಸಾಕಾಗುತ್ತೆ. ಇನ್ನು ಮತ್ತೊಂದು ಲೆಕ್ಕ ನೋಡೋಣವೇ. ಈ ಲೆಕ್ಕ ಸಹ ನಿಮ್ಮ ಪುಟ ಸಂಖ್ಯೆ 84 ಅಭ್ಯಾಸ 13.1 ಲೆಕ್ಕ ಸಂಖ್ಯೆ 8 ಆಗಿದೆ. ಆ ಲೆಕ್ಕ ಈ ರೀತಿಯಾಗಿದೆ. ಪರ್ವೀನ್ ಅವಳ ಕಾರನ್ನು ನಿಲ್ಲಿಸಲು ಒಂದು ತಾತ್ಕಾಲಿಕ ಸೂರು ಮಾಡಬೇಕಾಗಿದೆ. ಇದು ಕಾರಿನ 4 ಭಾಗ ಮತ್ತು ಮೇಲ್ಭಾಗವನ್ನು ಮುಚ್ಚುವ ರೀತಿಯಲ್ಲಿ ಟಾರ್ಪಲಿನಿಂದ ಪೆಟ್ಟಿಗೆಯ ಆಕಾರದಲ್ಲಿ ಮಾಡಬೇಕಾಗಿದೆ. ಅದನ್ನು ಒಲೆಯುವ ಹಂಚು ತುಂಬ ಚಿಕ್ಕದಿರುವುದರಿಂದ ನಗಣ್ಯವೆಂದು ಪರಿಗಣಿಸಿ, ಎತ್ತರ 2.5 m ಮತ್ತು ಅದರ ಪಾದದ ಅಳತೆ 4 m × 3 m ಇರುವ ಸೂರನ್ನು ಮಾಡಲು ಎಷ್ಟು ಟಾರ್ಪಲಿನ್ ಬೇಕಾಗುತ್ತದೆ ಎಂದು ಕಂಡುಹಿಡಿಯಿರಿ. ಪರ್ವಿನ್ ತನ್ನ ಕಾರ್ ನಿಲ್ಲಿಸೋದಕ್ಕೆ ಒಂದು ಶೆಲ್ಟರ್ ಮಾಡ್ತಾ ಇದ್ದಾಳೆ, ಸೂರು ಮಾಡ್ತಾ ಇದ್ದಾಳೆ. ಆ ಸೂರನ್ನು ಟಾರ್ಪಲಿನ್ ಸಹಾಯದಿಂದ ಮಾಡ್ತಾ ಇದ್ದಾಳೆ. ಆ ಟಾರ್ಪಲಿನ್ ಒಲೆಯೋದಕ್ಕೆ ಹೋಲ್ಡ್ ಮಾಡ್ತೀವಿ ಟಾರ್ಪಲಿನ್, ಅದು ತುಂಬ ನಗಣ್ಯ ಅಂದ್ಕೊಂಡ್ರೆ ಆ ಒಂದು ಪೆಟ್ಟಿಗೆ ಆಕಾರದ ಟಾರ್ಪಲಿನ್ಗೆ ಎಷ್ಟು ಟಾರ್ಪಲಿನ್ ಬೇಕಾಗುತ್ತೆ ಅಂತ ಕಂಡಿಡಬೇಕು. ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರವನ್ನು ನೀಡಿದ್ದಾರೆ. ಮತ್ತೊಂದು ವಿಷಯವನ್ನು ತಿಳಿಸಿದ್ದಾರೆ, ಅಲ್ಲಿ ನಾವು ಮೇಲ್ಛಾವಣಿ ಮಾತ್ರ ತೆಗೆದುಕೊಳ್ಳೋದ್ರಿಂದ ಅದರ ತಳಭಾಗ ಏನಿದೆ ಆ ಒಂದು ಮುಖವನ್ನು ಬಿಡಬೇಕಾಗತ್ತೆ, ಯಾಕೆಂದರೆ ಇದು ಪೆಟ್ಟಿಗೆ ಆಕಾರ ಅಂದರೆ ಆಯುಧ ಘನವನ್ನು ಹೋಲುತ್ತೆ. ಹಾಗಾದರೆ ಟಾರ್ಪಲಿನ್ಗೆ ಬೇಕಾಗುವುದು ಮೇಲ್ಛಾವಣಿ ಮತ್ತು ಸುತ್ತ 4 ಗೋಡೆಗಳು ಮಾತ್ರ. ನೀವು ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ 1 L×B ಹೊರತುಪಡಿಸಬೇಕಾಗತ್ತೆ. ಹಾಗಾದರೆ ಟಾರ್ಪಲಿನ್ನ ವಿಸ್ತೀರ್ಣ L×B + 2 × BH + HL ಚದುರಮಾನಗಳಾಯಿತು. ಈ ಒಂದು ಸೂತ್ರದಲ್ಲಿ ನಮಗೆ ಅವರು ನೀಡಿರುವಂತಹ ದತ್ತಾಂಶಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ವಿ
ಅಂತ ಹೇಳಿದ್ರೆ ನಮಗೆ ಈ ರೀತಿಯಾಗಿ ಉತ್ತರ ದೊರಕುತ್ತೆ. 12 + 2 = 7.5 + 10, 7.5 + 10 ಅಂದರೆ ಅದು 17.5, ಅದನ್ನು 2 ಗುಣಿಸಿದ್ವಿ ಅಂದರೆ 35, 35ಕ್ಕೆ 12 ಕೂಡಿದ್ವಿ ಅಂತ ಹೇಳಿದ್ರೆ 47 ಚದರ ಮೀಟರ್ಗಳಷ್ಟು ಟಾರ್ಪಲಿನ್ ನಮಗೆ ಬೇಕಾಗುತ್ತೆ. ಹಾಗಾದರೆ ಪರ್ವಿನ್ ಕಾರಿಗಾಗಿ ತಯಾರಿಸ್ತಾ ಇರುವಂತಹ ಪೆಟ್ಟಿಗೆ ಆಕಾರದ ಸೂರಿಗೆ ಬೇಕಾಗಿರುವಂತಹ ಟಾರ್ಪಲಿನ್ನ ವಿಸ್ತೀರ್ಣ 47 ಚದರ ಮೀಟರ್ಗಳು ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದು ಸಮಸ್ಯೆ, ಇದು ನಿಮ್ಮ ಪಠ್ಯಪುಸ್ತಕ ಪುಟ ಸಂಖ್ಯೆ 99, ಅಭ್ಯಾಸ 13.5, ಲೆಕ್ಕ ಸಂಖ್ಯೆ 1 ಆಗಿದೆ. ಈ ಲೆಕ್ಕ ಈ ರೀತಿಯಾಗಿದೆ. ಒಂದು ಕಡ್ಡಿ ಪೆಟ್ಟಿಗೆ ಅಳತೆಯು 4 cm × 2.5 cm × 1.5 cm ಇದೆ. ಇಂತಹ 12 ಪೆಟ್ಟಿಗೆಗಳಿರುವ ಒಂದು ಪೊಟ್ಟಣದ ಘನಫಲವನ್ನು ಕಂಡುಹಿಡಿಯಿರಿ. ನಾವೀಗ ಮೊದಲಿಗೆ ಒಂದರ ಘನಫಲ ಎಷ್ಟು ಒಂದು ನೋಡೋಣ. ಒಂದು ಮ್ಯಾಚ್ ಬಾಕ್ಸ್ ಘನಫಲ ಹೌದಾ, L×B×H ಆ ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಗುಣಿಸಿದ್ವಿ ಅಂತ ಹೇಳಿದ್ರೆ ಒಂದು ಮ್ಯಾಚ್ ಬಾಕ್ಸ್ ಪೆಟ್ಟಿಗೆಯ ಘನಫಲ 15 cm³. ನಮಗೆ ಗೊತ್ತಿದೆ ಘನಫಲವನ್ನು ಘನಮಾನಗಳಲ್ಲಿ ಅಳಿತೇವೆ. ಅಂತಹ 12 ಪೆಟ್ಟಿಗೆಗಳು ಅಂತ ಹೇಳಿದ್ರೆ 12×15, ನೀವು ಗುಣಿಸಿ ಅದನ್ನು ಸುಲಭ ರೂಪಕ್ಕೆ ತಂದ್ರಿ ಅಂತ ಹೇಳಿದ್ರೆ 180 cm³. ಹಾಗಾದರೆ ಆ 12 ಮ್ಯಾಚ್ ಬಾಕ್ಸನ್ನು ಇಟ್ಟಿರುವಂತಹ ದೊಡ್ಡ ಒಂದು ಮ್ಯಾಚ್ ಬಾಕ್ಸ್ ಪೆಟ್ಟಿಗೆಯ ಘನಫಲ 180 cm³ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದು ಲೆಕ್ಕ ನೋಡೋದಾದರೆ ಇದು ಸಹ ಪುಟ ಸಂಖ್ಯೆ 99, ಅಭ್ಯಾಸ 13.5, ಲೆಕ್ಕ ಸಂಖ್ಯೆ 8. ಬಾಹುವಿನ ಉದ್ದ 12 cm ಇರುವ ಘನವೊಂದನ್ನು ಸಮಗಾತ್ರವನ್ನು ಹೊಂದಿರುವ 8 ಘನಗಳಾಗಿ ಕತ್ತರಿಸಿದ ಒಂದು ದೊಡ್ಡ ಘನ ಇದೆ, ಅದನ್ನು ಚಿಕ್ಕ ಚಿಕ್ಕ 12 ಘನಗಳಾಗಿ ಕತ್ತರಿಸಿದ್ದಾರೆ. ಈ ಹೊಸ ಘನದ ಬಾಹುವಿನ ಉದ್ದವೇನು, ಈ ಚಿಕ್ಕ ಘನದ ಬಾಹುವಿನ ಉದ್ದವೇನು, ಅವುಗಳ ನಡುವಿನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. ದೊಡ್ಡ ಘನದ ಬಾಹು ಒಂದು ಬಾಹು ಎ ಅಂತ ತೆಗೆದುಕೊಂಡ್ರೆ ಪ್ರತಿಯೊಂದು ಬಾಹುವಿನ ಅಳತೆ 12 cm ಇದೆ. ಹಾಗಾದರೆ ಇದರ ಘನಫಲ ಎಷ್ಟು? ಹಾಗಾದರೆ ಘನಫಲವನ್ನು ಕಂಡುಹಿಡಿಯುವ ಸೂತ್ರ A³ ಆಗಿದೆ. 12³ ಅಂದರೆ 12 × 3 ಗುಣಿಸಿ ಅಂತ ಹೇಳಿ. 12 × 3 ಗುಣಿಸಿದ್ರೆ ನಮಗೆ ದೊರಕುವಂಥದ್ದು 1728 cm³. ಇದು ಈ ದೊಡ್ಡ ಘನದ ಘನಫಲ ಆಗಿದೆ. ಇದರಲ್ಲಿ ಈ ರೀತಿಯ 8 ಚಿಕ್ಕ ಚಿಕ್ಕ ಘನಗಳನ್ನು ಮಾಡಿದ್ದಾರೆ. ಈ ಚಿಕ್ಕ ಘನಗಳ ಬಾಹುವಿನ ಉದ್ದ ಕಂಡುಹಿಡಿಯಬೇಕು. ಹಾಗಾದರೆ ದೊಡ್ಡ ಘನದ ಘನಫಲ 1728 cm³, ಇದನ್ನು 8 ಸಮಗಾತ್ರದ ಘನಗಳಾಗಿ ಮಾಡಿದ್ದಾರೆ. ಅದರ ಒಂದು ಬಾಹು ಏನಾಗಿರಲಿ, ಎಕ್ಸ್ ಆಗಿರಲಿ. ಹಾಗಾದರೆ ಪ್ರತಿ ಚಿಕ್ಕ ಘನದ ಘನಫಲ ಎಷ್ಟಾಗುತ್ತೆ? X³ ಆಗುತ್ತೆ. ಅಂಥವು ಎಷ್ಟಿದ್ದಾವೆ ದೊಡ್ಡ ಘನದಿಂದ ಮಾಡಿರುವಂಥದ್ದು? 8 ಇದ್ದಾವೆ. ಈ 8ರ ಘನಫಲವು ಸಹ ದೊಡ್ಡ ಘನದ ಘನಫಲಕ್ಕೆ ಸಮ ಆಗುತ್ತೆ. ಅವೆರಡನ್ನು ಸಹ ನಾನು ಸಮ ತೆಗೆದುಕೊಳ್ತಾ ಇದ್ದೀನಿ. 8 ಚಿಕ್ಕ ಗಾತ್ರದ ಘನಫಲಗಳು = ದೊಡ್ಡ ಘನದ ಘನಫಲಕ್ಕೆ ಸಮ ಆಯಿತು. ಹಾಗಾದರೆ ಚಿಕ್ಕ ಘನದ ಘನಫಲ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ದೊಡ್ಡ ಘನದ ಘನಫಲವನ್ನು 8ರಿಂದ ಭಾಗಿಸ್ಬೇಕು. ಭಾಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು 216 cm³. ಇದು X³ನ ಬೆಲೆ ಆಗಿದೆ. ಎಕ್ಸ್ನ ಬೆಲೆ ಬೇಕು ಅಂತ ಹೇಳಿದ್ರೆ ನಾವು ಎರಡೂ ಕಡೆ ಕ್ಯೂಬ್ ರೂಟ್ ಘನಮೂಲವನ್ನು ತೆಗೆದುಕೊಳ್ಬೇಕು. 216 ನಾವು 6³ ಅಂತ ಬರಿಬೋದು. ಇಲ್ಲಿ ಘನಮೂಲ ಮತ್ತು ಘಾತ 3 ಎರಡೂ ಸಹ ಕ್ಯಾನ್ಸಲ್ ಆಗಿ ಎಕ್ಸ್ನ ಬೆಲೆ ಏನು ಬರ್ತಾ ಇದೆ, ಹಾಗೆ cm³ನ ಕ್ಯೂಬ್ ರೂಟ್ ತೆಗೆದುಕೊಂಡ್ವಿ ಅಂದರೆ 6 cm ಬಂತು. X=6 cm. ಹಾಗಾದರೆ ಪ್ರತಿಯೊಂದು ಚಿಕ್ಕ ಘನದ ಉದ್ದ 6 cm ಆಯಿತು. ಈಗ ಇವೆರಡರ ಮೇಲ್ಮೈ ವಿಸ್ತೀರ್ಣದ ಅನುಪಾತ ಕಂಡುಹಿಡಿಬೇಕು. ದೊಡ್ಡ ಘನದ ಮೇಲ್ಮೈ ವಿಸ್ತೀರ್ಣ 6a², ಇನ್ನು ಚಿಕ್ಕ ಘನದ ಮೇಲ್ಮೈ ವಿಸ್ತೀರ್ಣ 6x² ಆಯಿತು. ಎರಡರ ಅನುಪಾತ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ 6 ಮತ್ತು 6 ಕ್ಯಾನ್ಸಲ್ ಆಗಿ ನಮಗೆ a² / x² ಬರುತ್ತೆ. 12×12 6×6 ಸುಲಭೀಕರಿಸಿದ್ವಿ ಅಂತ ಹೇಳಿದ್ರೆ 4/1. ಹಾಗಾದರೆ ದೊಡ್ಡ ಘನದ ಮೇಲ್ಮೈ ವಿಸ್ತೀರ್ಣ ಮತ್ತು ಚಿಕ್ಕ ಘನದ ಮೇಲ್ಮೈ ವಿಸ್ತೀರ್ಣ ಇವುಗಳ ಅನುಪಾತ 4:1 ಆಗಿದೆ ವಿದ್ಯಾರ್ಥಿಗಳೇ. ಒಂದು ಚಟುವಟಿಕೆ ನೀಡ್ತಾ ಇದ್ದೀನಿ. 1 ರೂಪಾಯಿಯ ನಾಣ್ಯಗಳನ್ನು ಒಂದೇ ರೀತಿಯವರನ್ನು ತೆಗೆದುಕೊಳ್ಳಿ. ಒಂದ್ರ ಮೇಲೆ ಒಂದು ರಂತೆ ಒಂದು 10 ನಾಣ್ಯಗಳನ್ನು ಜೋಡಿಸಿ. ಇದರಿಂದ ಉಂಟಾಗುವ ಘನಾಕೃತಿ ಏನಾಗಿರುತ್ತೆ ಗಮನಿಸಿ. ಹಾಗೆ 3 cm ಅಗಲ 9 cm ಇದ್ದಿರುವಂತಹ ಒಂದು ಆಯತಾಕಾರದ ಹಾಳೆಯನ್ನು ಕತ್ತರಿಸಿ. 3 cm ಬಾಹುವಿನ ಮೇಲೆ ಈ ಹಾಳೆಯನ್ನು ನೀವು ಸುತ್ತಿ, ಆಗ ಬರುವಂತಹ ಘನಾಕೃತಿ, ಈ ಎರಡೂ ಘನಾಕೃತಿಗಳು ಒಂದೇ ಇದ್ದಾವೆ. ಈ ಉಂಟಾದಂತಹ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಘನಫಲವನ್ನು ಕಂಡುಹಿಡಿಯೋಕೆ ನಿಮಗೇನಾದರೂ ಸೂತ್ರ ಕಂಡುಹಿಡಿಯೋಕೆ ನಿಮ್ಮಿಂದ ಸಾಧ್ಯವೇ, ಪ್ರಯತ್ನ ಮಾಡಿ. ನಾನು ಈ ಒಂದು ಆ್ಯಕ್ಟಿವಿಟಿನ ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ತೇನೆ. ಅದರೊಂದಿಗೆ ಇವತ್ತು ನಾವು 13.1 ಮತ್ತು 13.5 ಕೆಲವು ಅಭ್ಯಾಸ ಲೆಕ್ಕಗಳನ್ನು ಮಾಡಿದ್ದೇನೆ. ಉಳಿದಂತಹ ಅಭ್ಯಾಸ ಲೆಕ್ಕಗಳನ್ನು ನೀವೇ
ಪ್ರಯತ್ನಿಸಿ, ಖಂಡಿತ ಎಲ್ಲರೂ ಪ್ರಯತ್ನಿಸ್ತೀರಾ ಅಂತ ಹೇಳಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮೊಂದಿಗೆ ಇದುವರೆಗೂ ಇದ್ದಿದ್ದು ಶ್ರೀಮತಿ ಸುಚೇತಾ ಎಸ್ಎಸ್ ಗಣಿತ ಶಿಕ್ಷಕರು, ಟಿ ದಾಸರಳ್ಳಿ, ಬೆಂಗಳೂರು ಉತ್ತರ 4.